ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡಿಪ್ಲೊಮಾ ವಿದ್ಯಾರ್ಥಿಗಳ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಯಾರು ರೆಗ್ಯುಲರ್ ಆಗಿ ಇರ್ತಕ್ಕಂಥ ಸೆಕೆಂಡ್ ಮತ್ತು ಫೋರ್ತ್ ಸೆಮಿಸ್ಟರ್ ಈ ಓದ್ತಾ ಇರ್ತಕ್ಕಂಥ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಯಾವುದೇ ಒಂದು ರೆಗ್ಯುಲರ್ ಎಕ್ಸಾಮಿನೇಷನ್ಸ್ಗಳು ಇರೋದಿಲ್ಲ. ಥಿಯರಿ ಎಕ್ಸಾಮ್ಸ್ ಇರ್ಬೋದು, ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳು ಇರ್ಬೋದು, ಯಾವುದೋ ಒಂದು ಎಕ್ಸಾಮ್ಸ್ಗಳು ಇರಲಾರ್ದೇ ಅವ್ರನ್ನ ಮುಂದಿನ ಸೆಮಿಸ್ಟರ್ಗೆ ಪ್ರಮೋಟ್ ಮಾಡಿದ್ದಾರೆ, ತಿರುಗಡೆಯನ್ನು ಮಾಡಿದ್ದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಬಹಳಷ್ಟು ಜನ ವಿದ್ಯಾರ್ಥಿಗಳ ಕನ್ಫ್ಯೂಷನ್ ಇತ್ತು, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೇನು, ಓನ್ಲಿ ಥಿಯರಿ ಸರ್ಕ್ಯುಲರ್ ಮಾತ್ರ ಬಂದಿದೆ, ಪ್ರಾಕ್ಟಿಕಲಿಂದ ಬಂದಿಲ್ಲ, ಹಾಗಾದರೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳು ಇರ್ತಾವೆ ಅಂತೇಳಿ ಬಹಳಷ್ಟು ಜನ ಉಪನ್ಯಾಸಕರು ಇರ್ಬೋದು ಮತ್ತು ಅದ್ರ ಜೊತೆಗೆ ಸ್ಟೂಡೆಂಟ್ಸ್ಗಳಿಗಿರ್ಬೋದು ಕನ್ಫ್ಯೂಷನ್ ಇತ್ತು. ಆ ಕನ್ಫ್ಯೂಷನ್ಗೆ ಕ್ಲಾರಿಟಿನೂ ಕೊಟ್ಟಿದ್ದಾರೆ, ಆಫೀಷಿಯಲಿ ಒಂದು ಹೊಸ ಸರ್ಕ್ಯುಲರ್ ಕೂಡ ಬಿಟ್ಟಿದ್ದಾರೆ. ಅದು ಏನು ಬಿಟ್ಟಿದ್ದಾರೆ ಮತ್ತು ಅದರಲ್ಲಿ ಏನು ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಅಂತ ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂರು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಏನಪ್ಪ ಅಂದರೆ ಈ ಮುಂಚೆ ಏನು ಮಾಡಿದ್ರು, ಅಫೀಷಿಯಲ್ಸ್ ಆಗಿ ಡಿ ಟಿ ವೆಬ್ಸೈಟ್ನಲ್ಲಿ ಒಂದು ಅಫೀಷಿಯಲ್ ಸರ್ಕ್ಯುಲರ್ನ ಕೂಡ ಬಿಟ್ಟಿದ್ದಾರೆ. ಅದೇನು ಸರ್ಕ್ಯುಲರ್ ಬಿಟ್ಟಿದ್ದಾರೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. 2020-21 ಸಾಲಿನ ರೆಗ್ಯುಲರ್ 2 ಮತ್ತು 4ನೇ ಸೆಮಿಸ್ಟರ್ ಮತ್ತು ಇವ್ನಿಂಗ್ ಪಾಲಿಟೆಕ್ನಿಕ್ನ 1 ಮತ್ತು 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ರೆಗ್ಯುಲರ್ ಪ್ರಾಯೋಗಿಕ ವಿಷಯಗಳು ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗೆ ವಿನಾಯಿತಿ ಎಕ್ಸಾಮ್ಷನ್ನ ನೀಡುವ ಬಗ್ಗೆ ಕುರಿತು ಒಂದು ಆರ್ಡರ್ ಹಾಕಿದ್ದಾರೆ. ಅದರ ಜೊತೆಗೆ ಈ ಮುಂಚೆ ಏನು ಮಾಡಿದ್ರೆ ಅಂದರೆ COVID-19 ಪ್ಯಾಂಡಮಿಕ್ ಹಿನ್ನೆಲೆಯಲ್ಲಿ 2020-21 ಸಾಲಿನ ಅಂತಿಮ ಸೆಮಿಸ್ಟರ್ ಡಿಪ್ಲೊಮಾ ಥಿಯರಿ ಪರೀಕ್ಷೆಗಳ ಎಲ್ಲ ಸೆಮಿಸ್ಟರ್ಗಳ ಬ್ಯಾಕ್ಲಾಗ್ ನಡೆಸ್ತೀವಿ ಮತ್ತು 2 ಮತ್ತು 4ನೇ ಸೆಮಿಸ್ಟರ್ ರೆಗ್ಯುಲರ್ ವಿದ್ಯಾರ್ಥಿಗಳಿದ್ದರೆ ಅವ್ರನ್ನ ಮುಂದಿನ ಸೆಮಿಸ್ಟರ್ಗಳಿಗೆ ಏನು ಪ್ರಮೋಟ್ ಮಾಡಿ ಆರ್ಡರ್ನ ನೀಡಿದ್ದೀವಿ ಅಂತ ಕೊಟ್ಟಿದ್ದಾರೆ. ಸೊ ಆರ್ಡರ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಇದು ಮೊನ್ನೆತನೇ ಬಂದಿರತಕ್ಕಂಥ ಒಂದು ಆರ್ಡ್ರು. 2020-21 ಸಾಲಿನ ಅಂತಿಮ ಸೆಮಿಸ್ಟರ್ ಥಿಯರಿ ಮತ್ತು ಬ್ಯಾಕ್ಲಾಗ್ ಪರೀಕ್ಷೆಗಳು ನಡೆಸ್ತೀವಿ ಮತ್ತು ಅದರ ಜೊತೆಗೆ 2 ಮತ್ತು 4ನೇ ಸೆಮಿಸ್ಟರ್ಗಳನ್ನ ನಾವು ಪಾಸ್ ಮಾಡ್ತಾ ಇದ್ದೀವಿ ಥಿಯರಿ ಎಕ್ಸಾಮ್ಸ್ಗಳನ್ನ ಅಂತ ಅಫಿಷಿಯಲ್ಸ್ ಆಗಿ ಒಂದು ಆರ್ಡರ್ನ ಕೂಡ ಬಿಟ್ಟಿದ್ದಾರೆ. ಬಟ್ ಇದರಲ್ಲಿ ಏನಂದ್ರೆ ಓನ್ಲಿ ಥಿಯರಿ ಎಕ್ಸಾಮ್ಸ್ಗಳಿಗೆ ಮಾತ್ರ ಸರ್ಕ್ಯುಲರ್ ಬಿಟ್ಟಿದ್ರು, ಬಟ್ ಅಫಿಷಿಯಲ್ ಆಗಿ ಪ್ರಾಕ್ಟಿಕಲಿಂದ ಬಿಟ್ಟಿದ್ದಿಲ್ಲ. ಸೊ ಪ್ರಾಕ್ಟಿಕಲಿಗಿಂದ ಆರ್ಡರ್ನ ಈಗಾಗಲೇ ಬಿಟ್ಟಿದ್ದಾರೆ. ಆ ಪ್ರಾಕ್ಟಿಕಲ್ ಆರ್ಡರ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾವು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ನಿನ್ನೆ ತಾನೇ ಒಂದು ಮೆಸೇಜ್ ಕೂಡ ಹಾಕಿದ್ದು ಏನಪ್ಪ ಅಂದರೆ, ಎಲ್ಲ ಪ್ರಿನ್ಸಿಪಲ್ಗಳು, ಎಲ್ಲ ಪ್ರೈವೇಟ್ ಇರ್ಬೋದು, ಏಡೆಡ್ ಇರ್ಬೋದು, ಗೌರ್ಮೆಂಟ್ ಪ್ರಿನ್ಸಿಪಲ್ಗಳಿಗೆ, ಡಿಯರ್ ಪ್ರಿನ್ಸಿಪಲ್ಸ್, ಸೆಕೆಂಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಆಫ್ 1 ಆ್ಯಂಡ್ 3rd ಸೆಮಿಸ್ಟರ್ಸ್ ಆಫ್ ಇವ್ನಿಂಗ್ ಪಾಲಿಟೆಕ್ನಿಕ್ಸ್, ರೆಗ್ಯುಲರ್ ಸ್ಟೂಡೆಂಟ್ಸ್ ಆಫ್ 2nd ಆ್ಯಂಡ್ 4th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗಳಿಗೆ 2020-21 ಸಾಲಿನ ಎಕ್ಸಾಮ್ ಪ್ರಿಪೇರ್ ಫ್ರಮ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಆಫ್ ರೆಗ್ಯುಲರ್ ಸೆಮಿಸ್ಟರ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಓನ್ಲಿ ಫಾರ್ ದಿಸ್ ಎಕ್ಸಾಮ್. ಅಂದರೆ 2020-21 ಸಾಲಿನ ಈಗ ಯಾರು ರೆಗ್ಯುಲರ್ ಆಗಿ ಸೆಕೆಂಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ ಓದ್ತಾ ಇದ್ದಾರೆ ಅವ್ರ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳಿಂದ ಎಕ್ಸಾಮ್ಷನ್ನ ಕೊಡ್ತಾ ಇದ್ದೀವಿ ಫಾರ್ ದಿಸ್ ಎಕ್ಸಾಮ್. ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇನ್ ರೆಗ್ಯುಲರ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಟು ದಿ ನೆಕ್ಸ್ಟ್ ಹೈಯರ್ ಸೆಮಿಸ್ಟರ್ ವಿಲ್ ಬಿ ಬೇಸ್ ಅರೌಂಡ್ CIE ಇಂಟರ್ನಲ್ ಅಸೆಸ್ಮೆಂಟ್ ಮೇಲೆ ನಿಮ್ಮದು ನಾವೇನಂದ್ರೆ ಮಾರ್ಕ್ಸ್ನ ಅಲೋಕೇಟ್ ಮಾಡ್ತೀವಿ. ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಫ್ರೆಂಡ್ಸ್, ಅದೇ ಥರ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅಂದರೆ IA ಮಾರ್ಕ್ಸ್ನ ಎಷ್ಟು ಓದ್ತೀರ, ಸೊ ಅದರದ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಟರ್ನಲ್ ರಿಸಲ್ಟ್ಸ್ನ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ಸ್ ಇನ್ ರೆಗ್ಯುಲರ್ ಸೆಮಿಸ್ಟರ್ ದ ಪ್ರೀವಿಯಸ್ ಇಯರ್ ಫಾರ್ಮ್ಯಾಟ್ ಗಿವನ್ ಫಾರ್ ದ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಮೇ ಬಿ ಯೂಸ್ ಫಾರ್ ಕ್ಯಾಲ್ಕುಲೇಟಿಂಗ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಕ್ಯಾಲ್ಕುಲೇಷನ್ ಶುಡ್ ಬಿ ಮೇಡ್ ಸುಟೇಬಲ್ ಅಕಾರ್ಡಿಂಗ್ ಟು ದ ಅಪ್ಲಿಕೇಬಲ್ ಸ್ಕೀಮ್ ಆಫ್ ಸ್ಟಡೀಸ್ C9 ಇರ್ಬೋದು, C15, C20. ನೋ ಎಕ್ಸಾಮ್ಷನ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಫಾರ್ ಬ್ಯಾಕ್ಲಾಗ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್. ಅಂದರೆ ಬ್ಯಾಕ್ಲಾಗ್ ನಿಮ್ದು ಉಳಿದಿದ್ದು ಅಂದರೆ ಸಬ್ಜೆಕ್ಟ್ಗಳು ಪ್ರಾಕ್ಟಿಕಲಲ್ಲಿ ಅವುಗಳಿಗೆ ಎಕ್ಸಾಮ್ಷನ್ ಇಲ್ಲ, ಓನ್ಲಿ ರೆಗ್ಯುಲರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳಿಗೆ ಎಕ್ಸಾಮ್ಷನ್ ಕೊಡ್ತಿದ್ವಿ. ಮತ್ತು ಲಾಸ್ಟ್ ಇಯರ್ ಏನು ರಿಸಲ್ಟ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಿರಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗೂ, ಅದೇ ಕ್ರೈಟೀರಿಯನ ಯೂಸ್ ಮಾಡಿಕೊಂಡು ರಿಸಲ್ಟ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ. ರಿಸಲ್ಟ್ಸ್ಗಳು ಬೇಸ್ ಅರೌಂಡ್ IA ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅಫಿಷಿಯಲ್ ಆರ್ಡರ್ ಕೂಡ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅಫಿಷಿಯಲ್ ಆರ್ಡರ್ನ ತೋರಿಸ್ತಾ ಇದ್ದೀನಿ. ಕಾಲೇಜ್ ಮತ್ತು ಅಂತರ ಶಿಕ್ಷಣ ಇಲಾಖೆ ವತಿಯಿಂದ ಇವತ್ತು ಅಫಿಷಿಯಲಿ ಬಂದಿರತಕ್ಕಂಥ ಆರ್ಡರು, ಒಂದು ತಿದ್ದುಪಡಿ ಆರ್ಡರ್ನ ಕೊಟ್ಟಿದ್ದಾರೆ. ಆರ್ಡರ್ನಲ್ಲಿ ನೋಡಿ, 2020-21 ಸಾಲಿನ ರೆಗ್ಯುಲರ್ 2 ಮತ್ತು 4ನೇ ಸೆಮಿಸ್ಟರ್ ಹಾಗೆ ಇವ್ನಿಂಗ್ ಪಾಲಿಟೆಕ್ನಿಕ್ನ 1 ಮತ್ತು 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ವಿಷಯಗಳ ಪರೀಕ್ಷೆಗಳಿಗೆ ಮಾತ್ರ ವಿನಾಯಿತಿ ನೀಡೋ ಕುರಿತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಅಫಿಷಿಯಲ್ ಆರ್ಡರ್ನ ಹಾಕಿದ್ದಾರೆ. ಅಂದರೆ 1, 10, 2ನೇ ಆರ್ಡರ್ನ ಏನು ಹಾಕಿದ್ದಿರಲ್ಲ ಫ್ರೆಂಡ್ಸ್, ಇದನ್ನೇ ಉಲ್ಲೇಖ ಹಾಕ್ಕೊಂಡಿದ್ದಾರೆ. ಇದರಲ್ಲಿ 1, 10, 2021 ಅಂತ ಬಂದಂಥ ಆರ್ಡರ್ನೇ ಉಲ್ಲೇಖ ಹಾಕ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಹಾಕೊಂಬಿಟ್ಟು ಉಲ್ಲೇಖದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, 2020-21 ಸಾಲಿನ ರೆಗ್ಯುಲರ್ 2 ಮತ್ತು 4ನೇ ಸೆಮಿಸ್ಟರ್ ಮತ್ತು ಇವ್ನಿಂಗ್ನ 1 ಮತ್ತು 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ರೆಗ್ಯುಲರ್ ಪ್ರಾಯೋಗಿಕ ವಿಷಯಗಳಿಗೆ ಮಾತ್ರ ಅನ್ವಯಿಸುವಂತೆ ಪ್ರಾಯೋಗಿಕ ಪರೀಕ್ಷೆಗಳಿಂದ ಈ ಸಾಲಿನಲ್ಲಿ ಮಾತ್ರ ವಿನಾಯಿತಿ ನೀಡಲಾಗಿದೆ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸದರಿ ವಿದ್ಯಾರ್ಥಿಗಳು ಮುಂದಿನ ಸೆಮಿಸ್ಟರ್ಗೆ ಅರ್ಹತೆಯನ್ನು ಪಡೆಯಲು ಅವರುಗಳು ಪ್ರಾಯೋಗಿಕ ತರಗತಿಯಲ್ಲಿ ಪಡೆದಿರುವ ಇಂಟರ್ನಲ್ ಅಸೆಸ್ಮೆಂಟ್ ಅಂಕಗಳ ಆಧಾರದ ಮೇಲೆ ಅವ್ರನ್ನ ಪ್ರಯೋಗ ಪರಿಗಣನೆ ಮಾಡಿ ಅವರ ರಿಸಲ್ಟ್ಸ್ನ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಇನ್ನುಳಿದಂತೆ ಯಾವುದೇ ಒಂದು ಬದಲಾವಣೆಗಳು ಇರೋದಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ ಅಂತೇಳಿ ನಿರ್ದೇಶಕರು ತಾಂತ್ರಿಕ ಶಿಕ್ಷಣ ಇಲಾಖೆ ಇವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟು ಮಾಡಿದ್ದಾರೆ ಫ್ರೆಂಡ್ಸ್. ಇದು ಲೇಟೆಸ್ಟ್ ಆಗಿರೋದ್ರಿಂದ ಅಪ್ಡೇಟು. ಹಾಗಾಗಿ ಯಾವ ವಿದ್ಯಾರ್ಥಿಗಳು ಆತಂಕ ಪಡೋ ಅವಶ್ಯಕತೆ ಅಂದರೆ ನಿಮಗೆ 100% ನಿಮ್ಮನ್ನು ಪ್ರಮೋಟ್ ಮಾಡಿದ್ದಾರೆ.
ಇರೋದಿಲ್ಲ, ಓನ್ಲಿ ಬ್ಯಾಕ್ಲಾಗ್ ಸಬ್ಜೆಕ್ಟ್ಗಳಿಗೆ ಮಾತ್ರ ಹೇಳಿದರೆ ಎಕ್ಸಾಮ್ಸ್ಗಳನ್ನ ನಡೆಸ್ತೀವಿ ಅಂತ ಹಾಕಿದ್ದಾರೆ. ಸೊ ಇದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಇದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಎಲ್ಲ ವಿದ್ಯಾರ್ಥಿಗಳು ಯಾರು ಸೆಕೆಂಡ್ ಮತ್ತು ಫೋರ್ತ್ ಸೆಮಿಸ್ಟರ್ ರೆಗ್ಯುಲರ್ ಓದ್ತಾ ಇದ್ದೀರಾ ಮತ್ತು ಇವ್ನಿಂಗ್ ಪಾಲಿಟೆಕ್ನಿಕ್ ಒಂದು ಮತ್ತು ಮೂರನೇ ಸೆಮಿಸ್ಟರ್ ಓದ್ತಾ ಇದ್ದಾರೆ, ಅವರಿಗೆ ಇದು ಖುಷಿ ವಿಷಯ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.